ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವಾಗ ಟಿಫನ್ಗೆ ರೆಡಿ ಮಾಡ್ಕೊತ ಇದ್ದೀನಿ. ಇವತ್ತೆಲ್ಲ ನಾಳೆ ಬಂದು ವರಲಕ್ಷ್ಮಿ ಹಬ್ಬ, ನಿನ್ನೆ ಬಂದು ಹೂವಕ್ಕೆ ಹೋಗಿದ್ರು, ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿದ್ವಿ. ಬೆಳಿಗ್ಗೆ ಬಂದು ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ಮಧ್ಯಾಹ್ನ ಬಂದು ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು, ಮನೆ ಕ್ಲೀನಿಂಗ್ ಮಾಡಿದ್ವಿ. ಸಂಜೆ ಮೇಲೆ ನೈಟ್ ಬಂದು ಹೂವಕ್ಕೆ ಹೋಗಿ ಹೂವು ಎಲ್ಲ ತೊಗೊಂಬಂದರು. ಇವತ್ತು ಬೆಳಿಗ್ಗೆ ಅಂದರೆ 2:30 to 3 o'clock ಬಂದರು. ಇವತ್ತು ಬಂದು ಡೆಕೋರೇಷನ್ ಇರತ್ತೆ, ಯಾರು ಮಿಸ್ ಮಾಡ್ದಿರ ಇವತ್ತಿನ ವಿಡಿಯೋ ವಾಚ್ ಮಾಡಿ, ಫುಲ್ ವಿಡಿಯೋ ವಾಚ್ ಮಾಡಿ, ಸ್ಕಿಪ್ಡ್ ಮಾಡಿದಿರ ಪ್ಲೀಸ್ ವಾಚ್ ಮಾಡಿ. ಇವತ್ತು ಚೌಡೇಶ್ವರಿ ಡೆಕೋರೇಷನ್ ಇರತ್ತೆ, ಮತ್ತೆ ಲಕ್ಷ್ಮೀದು ಸ್ಯಾರಿ ಡ್ರೇಪಿಂಗು ಡೆಕೋರೇಷನ್ ಎಲ್ಲ ಇರತ್ತೆ. ಆರ್ಚ್ ಅಂದ್ರೆ ಫ್ಲವರ್ಸ್ ಆರ್ಚ್ ಡೆಕೋರೇಷನ್ ಎಲ್ಲ ಮಾಡ್ತೀವಿ. ಯಾರು ಸ್ಕಿಪ್ಡ್ ಮಾಡ್ದಿರ ಫುಲ್ ವಿಡಿಯೋ ವಾಚ್ ಮಾಡಿ. ಇವಾಗ ಟಿಫನ್ ಆಗಿದ ತಕ್ಷಣ ಎಲ್ಲ ಸ್ಟಾರ್ಟ್ ಮಾಡ್ಬೇಕು. ಪ್ರತಿಯೊಂದು ಬೆಳಗಿಂದ ಸಂಜೆವರೆಗೂ ಫುಲ್ ಕೆಲಸ ಇರತ್ತೆ. ಪ್ರತಿ ಒಂದು ವಿಡಿಯೋಸ್ ನಾನು ಫುಲ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಯಾರು ಮಿಸ್ ಮಾಡ್ದಿರ ಪ್ಲೀಸ್ ವಾಚ್ ಮಾಡಿ. ಇವತ್ತು ಗುರುವಾರ ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಡೆಕೋರೇಷನ್ ಇರುತ್ತೆ, ವರಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರು ಮಿಸ್ ಮಾಡಿದಿರ ಫುಲ್ ವಿಡಿಯೋ ವಾಚ್ ಮಾಡಿ. ಇವತ್ತು ಬೆಳಿಗ್ಗೆ ಟಿಫನ್ ಎಲ್ಲ ಆಯಿತು, ಪೂಜೆ ಆಯಿತು, ಪೂಜೆ ಮುಗಿಸ್ಕೊಂಡು ಇವಾಗ ಡೆಕೋರೇಷನ್ಗೆ ರೆಡಿ ಮಾಡ್ಕೊಬೇಕು. ನಿನ್ನೆ ನೈಟು ಹೂವು ತೊಗೊಂಬಂದಿದ್ದೆ, 2:30 ಆಗಿತ್ತು ಬರೋಷ್ಟೊತ್ತಿಗೆ ಎಲ್ಲ ಹೂವು ಎಲ್ಲ ಬೇರೆ ಬೇರೆ ಡೆಕೋರೇಷನ್ ಹೂವು ಎಲ್ಲ ಬೇರೆ ಬೇರೆ ಮಾಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಯಜಮಾನ್ರು ಫ್ರೆಂಡೇ ಇದ್ರು, ಪ್ರತಿ ವರ್ಷನೂ ನಾವೇ ಮಾಡ್ಕೊತಾ ಇದ್ವಿ ಡೆಕೋರೇಷನ್. ನೀವೇ ನೋಡಿರ್ಬೋದು ವಿಡಿಯೋಸ್ ಎಲ್ಲೆಲ್ಲ ನಾವೇ ಮಾಡ್ಕೊತಾ ಇದ್ವಿ, ತುಂಬ ಕೆಲಸ ಇತ್ತು. ನಮ್ಮ ಯಜಮಾನ್ರು ಫ್ರೆಂಡ್ ಇದ್ರು, ಯಾಕಂದರೆ ಅವ್ರ ಕೈಲಿ ಮಾಡ್ಸೋಣ, ಎಲ್ಪ್ ನಾವು ಮಾಡ್ತೀವಿ, ಇಬ್ರು ಸೇರ್ಕೊಂಡು ಮಾಡೋಣ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ವಿ. ಅವರೆಲ್ಲ ಹೂವು ರಾತ್ರಿ ಡೆಕೋರೇಷನ್ ಹೂವು ಎಲ್ಲ ತೊಗೊಂಬಂದಿದ್ರು, ಅವರೇ ಎಲ್ಲ ಸ್ಟಿಕ್ ಮಾಡಿಕೊಟ್ರು ಹೂವು ಎಲ್ಲ ಕ್ಲೀನಾಗೆ. ಈ ಸತಿ ಬಂದು ರೆಡ್ ರೋಸ್ ಮತ್ತು ವೈಟು ತುಂಬ ಹೈಲೈಟ್ ಕೊಡತ್ತೆ. ರೋಸು ಮತ್ತು ವೈಟ್ ಹೂವು ತುಂಬ ಹೈಲೈಟ್ ಇರತ್ತೆ, ಮತ್ತು ಬ್ಲೂನು ಚೆನ್ನಾಗಿರತ್ತೆ. ನಾವು ಅದಕ್ಕೋಸ್ಕರ ರೆಡ್ ಮತ್ತು ವೈಟ್ ಮಿಕ್ಸಿಂಗ್ ತೊಗೊಂಬಂದಿದ್ವಿ. ಅವರೇ ಎಲ್ಲ ಸ್ಟಿಕ್ ಮಾಡಿಕೊಟ್ರು ಎಲ್ಲ ಇವಾಗ 1, 2, 3 ಅದರಲ್ಲಿ ಎಲ್ಲ ಸ್ಟಿಕ್ ಮಾಡಿ ಇವಾಗ ಫಿಟ್ ಮಾಡಬೇಕು. ಇದು ನಮ್ಮದು ಐತೆ, ಅವ್ರದ್ದು ನಮಗೆ ಮಂಟಪ ಥರ ಅಲ್ವಾ ನಾವು ಮಾಡ್ತಾ ಇರೋದು, ಅದಕ್ಕೋಸ್ಕರ ಇದು ಮುಂದೆ ಆರ್ಚ್ ಬಂದು ಅವ್ರದ್ದೇ ಇರೋದು. ಅವರು ಡೆಕೋರೇಷನ್ ಮದುವೆ ಎಂಗೇಜ್ಮೆಂಟ್ ಪ್ರತಿಯೊಂದು ಡೆಕೋರೇಷನ್ ಮಾಡ್ತಾಯಿದ್ರು, ಇವಾಗ ಮುಂಚೆ ಎಲ್ಲ ಮಾಡ್ತಾಯಿದ್ರು, ಇವಾಗ ಅವ್ರದ್ದೇ ಎಲ್ಪ್ ತೊಗೊಂಡಿದ್ದೀವಿ. ಅವರು ಮಾಡಿಕೊಟ್ಟವ್ರೆ ಇದೆಲ್ಲ ಸ್ಟಿಕ್ ಮಾಡಿಕೊಟ್ರು. ಇನ್ನೇನೆಲ್ಲ ಫಿಟ್ ಮಾಡಬೇಕು ಹಿಂದಗಡೆ ಬಂದು ಆರ್ಚು, ಇನ್ನು ಅದೆಲ್ಲ ಇಲ್ಲೇ ಮಾಡ್ಕೊಬೇಕು, ಆದಷ್ಟು ಅವರೆಲ್ಲ ಫಿಟ್ ಮಾಡಿಕೊಟ್ಟವ್ರೆ. ಇದು ಬಂದು ಇನ್ನೊಂದು ಬಂದು ನಮ್ಮದು ನಾವು ಈ ಥರ ಮಾಡಿಸಿದ್ದೀವಿ, ಅದು ಹಿಂದೆಗಡೆ ಇಡಬೇಕು. ಇವ್ರದ್ದು ಮಾತ್ರ ಬಂದು ಇದು ಬಂದು ಮುಂದೆಗಡೆ ಇಟ್ಟು ಎಲ್ಲ ಸೆಟ್ ಮಾಡ್ಕೊತಾವ್ರೆ. ನಿನ್ನೆ ಬಂದು ಪೀಠ ಮರದ್ದು ಪೀಠ ಎಲ್ಲ ಹಾಕ್ಕೊಂಡಿದ್ದೀವಿ, ಇವತ್ತು ಬಂದು ಡೆಕೋರೇಷನ್ ಇರತ್ತೆ, ಎಲ್ಲ ಸೆಟ್ ಮಾಡ್ಕೊತಾವ್ರೆ. ಪ್ರತಿ ಇದು ಹೂವು ಬಂದು ಬೆಳಿಗ್ಗೆ 7:00 ಸ್ಟಾರ್ಟ್ ಮಾಡಿರೋದು, ಮಿನಿಮಮ್ ಇವಾಗ 10:30 ಆಯಿತು ಅವ್ರು ತೊಗೊಂಬಂದು ಬರೋಷ್ಟೊತ್ತಿಗೆ. ಎಷ್ಟು ಟೈಮ್ ಹಿಡಿಯತ್ತೆ ಅಂದರೆ ಒಬ್ಬರೇ ಅಂತೂ ಮಾಡೋಕ್ಕಾಗಲ್ಲ, ಯಾರನ್ನ ಹೆಲ್ಪ್ ಇರಲೇಬೇಕು. ಈ ಥರ ಫಂಕ್ಷನ್ನು ಹಬ್ಬಗಳಲ್ಲೆಲ್ಲ ಹೆಲ್ಪ್ ಇಲ್ಲ ಅಂದರೆ ಆಗೋದೇ ಇಲ್ಲ. ಪ್ರತಿಯೊಬ್ಬರೂ ನಾವು ಕೆಲಸ ಮಾಡ್ತಾ ಇದ್ರು ಕೆಲಸ ಮುಗಿಯಲ್ಲ. ಮಧ್ಯಾಹ್ನ ನನ್ನ ಮಗಳು ಮಸಾಲೆ ದೋಸೆ ಹಾಕ್ಕೊಂಡ್ಳು, ಅವಳಿಗೆ 3 ಟೈಮ್ ಇದ್ರೂ ಸಾಕಾಗಲ್ಲ ಮಸಾಲೆ ದೋಸೆ, ಅಷ್ಟು ಇಷ್ಟಪಟ್ಟು ತಿಂತಾಳೆ. ಡೆಕೋರೇಷನ್ದೆಲ್ಲ ಆಗಿತ್ತಲ್ವಾ, ಎಲ್ಲ ಫಿಟ್ ಮಾಡ್ಕೊತಾವ್ರೆ ಮೆಷರ್ಮೆಂಟ್ ನೋಡಿ. ಇದು ಬಂದು ಏನಂದ್ರೆ ನೋಡಕ್ಕೆ ನಿಮ್ಗೆ ವಿಡಿಯೋಸಲ್ಲಿ ಫೋಟೋಸಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ, ನಮ್ದು ಸೀಲಿಂಗ್ ಬರುತ್ತಲ್ವಾ ಅಷ್ಟು ಮೇಲೆ ಟಾಪ್ ವರ್ಗೂ ಬರುತ್ತೆ, ಸ್ವಲ್ಪ ಗ್ಯಾಪ್ ಅಷ್ಟೇ. ತುಂಬ ದೊಡ್ಡದಾಗಿ ಮಾಡಿಸಿದ್ವಿ ಈ ಛತ್ರದಲ್ಲಿ, ಮದುವೆ ಮಂಟಪ ಅಲ್ಲಿ ಎಷ್ಟು ದೊಡ್ಡದಾಗಿರತ್ತೋ ಅಷ್ಟು ದೊಡ್ಡದಾಗಿ ಮಾಡಿಸಿದ್ವಿ. ನಮ್ಮ ಹಾಲ್ ಬಂದು ದೊಡ್ಡದಾಗೈತೆ, ಅದಕ್ಕೋಸ್ಕರ ನಾವು ಮೆಷರ್ಮೆಂಟ್ ತೊಗೊಂಡು ಮಾಡಿಸಿ ಇವಾಗ ಅವರು ಫಿಟ್ ಮಾಡ್ತಾವ್ರೆ. ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಕಟ್ಟಲೇಬೇಕು, ಟೈಟಾಗಿ ಕಟ್ಟಲೇಬೇಕು, ಯಾಕಂದರೆ ಗ್ರಿಪ್ ಇರಬೇಕಲ್ವಾ, 3 ದಿವಸ ಇಡೋದು ಬೇರೆ. ಅದಕ್ಕೋಸ್ಕರ ಕ್ಲೀನಾಗಿ ಎಲ್ಲ ಕಟ್ತಾ ಇದ್ರು ನಮ್ಮ ಯಜಮಾನ್ರು, ನಮ್ಮ ಯಜಮಾನ್ರು ಫ್ರೆಂಡ್ ಎಲ್ಲ. ಇನ್ನು ಬ್ಯಾಕ್ಗ್ರೌಂಡ್ ಎಲ್ಲೆಲ್ಲ ಸೆಟ್ ಮಾಡ್ಕೊಬೇಕು, ನಾವೇ ಮಾಡ್ಕೊಬೋದು. ಮಿನಿಮಮ್ ನಮಗೆ 3-4 ದಿವಸದಿಂದ ಕಂಟಿನ್ಯೂ ಕೆಲಸ ಆಯಿತು, ಅದಕ್ಕೋಸ್ಕರ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀವಿ ಅಂದ್ರೆ ಅವರು ಪಾಪ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಅಂದರೆ ನಾವು ಮಾಡ್ತೀವಿ, ನೀವು ನೋಡಿರ್ಬೋದು ನಮ್ಮ ಅತ್ತೆ ಕಳಿಸ್ ಪೂಜೆಗೆ ಹೋದ ವರ್ಷದ್ದು ವಿಡಿಯೋಸು. 2 ವರ್ಷದಿಂದ ವರಲಕ್ಷ್ಮಿ ಹಬ್ಬದ್ದು ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲೂ ಅಷ್ಟೇ
ನಾವೇ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿರೋದು. ತುಂಬ ಚೆನ್ನಾಗಿ ಮಾಡ್ತೀವಿ ನಾವೂ, ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ಇರತ್ತಲ್ವ, ಅದಕ್ಕೋಸ್ಕರ. ಇವಾಗೆಲ್ಲ ರೆಡಿ ಆಯಿತು, ಎಲ್ಲ ಕಟ್ತಾ ಇದ್ರು. ಉಲ್ಟಾ 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 ಮುಖಾಲ್ ಬಂತ ಸಾಕಲ್ಲ ಮುಖಾಲ್ ಬಂತ ಇಲ್ಲ ಇಲ್ಲ ಮುಖಾಲ್ ಐತೆ ಬಿಡಿ ಫ್ರಂಟಲ್ಲಿ ಆರ್ಚೆಲ್ಲ ರೆಡಿ ಆಯಿತು, ಫುಲ್ ಕಂಪ್ಲೀಟ್ ಆಯಿತು. ಇವಾಗ ಬ್ಯಾಕ್ ಸೈಡಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ. ಫಸ್ಟು ಸ್ಟ್ಯಾಂಡ್ಗಳು ಇಕ್ಕಿ ಅದ್ರ ಮುಂದೆ ನಾವು ಸ್ಕ್ರೀನ್ ಎಳಿತೀವಿ, ಬಿಳಿ ಬಟ್ಟೆ ಸ್ಕ್ರೀನು. ಇದು ಬಂದು ನಾವೇ ಸ್ಟಿಚ್ ಮಾಡಿಸಿರೋದು. ನಿಮಗೆ ಎಲ್ಲನ ಚಿಕ್ಕಪೇಟೆಯಲ್ಲಿ ರಾಜಾ ಚಿಕ್ಕಪೇಟೆಯಲ್ಲಿ ಪೀಸ್ ಬಟ್ಟೆ ಪೀಸ್ ಸಿಕ್ಕತ್ತಲ್ವಾ, ಡ್ರೆಸ್ ಪೀಸಸ್, ಅಲ್ಲಿ ನೀವು ಸ್ಕ್ರೀನ್ ಬಟ್ಟೆ ಅಂತ ಕೇಳಿದ್ರೆ ನಿಮಗೆ ಸಿಕ್ಕತ್ತೆ. 1 ಮೀಟರ್ಗೆ 80 ರುಪೀಸ್ ಇರತ್ತೆ. ನಿಮಗೆ ಎಷ್ಟು ಮೀಟರ್ಸು, ನಿಮ್ಗೆ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ತೊಗೊಂಡು ನಾವು ಮೆಜರ್ಮೆಂಟ್ ಅವ್ರಿಗೆ ಕೊಟ್ಟರೆ ಸ್ಟಿಚ್ ಮಾಡಿಕೊಡ್ತಾರೆ. ಇವಾಗ ಇದು ಬಂದು ನಾವೇ ಸ್ಟಿಚ್ ಮಾಡಿಸಿರೋದು, ಮೆಜರ್ಮೆಂಟ್ ಅವ್ರ ಮೆಜರ್ಮೆಂಟ್ ಕೊಟ್ಟು ಸ್ಟಿಚ್ ಮಾಡಿಸಿದ್ದೀವಿ ನಾವು. ನಮ್ಮ ಮಾವನೇ ಹೊಲ್ದಿರೋದಿದ್ದು. ನಾವು ಅದು ಹಿಂದೆಗಡೆ ಬ್ಯಾಕ್ ಸೈಡು ಸ್ಕ್ರೀನ್ ಎಳೆದಿದ್ದೀವಿ. ಸ್ಕ್ರೀನ್ಗೆ ಇವಾಗ ನಾವು ಆರ್ಚ್ ಮಾಡ್ತಾ ಇದ್ದೀವಿ. ಇವಾಗ ಹೂದ ಆರ್ಚು, ಇದು ಬಂದು ನಾವು ಶಾವಂತಿಗೆ, ವೈಟು, ರೋಸು, ನಿಮ್ಗೆ ಯಾವ ಕಲರ್ ಬೇಕೋ, ಬ್ಲೂ ಕಲರ್, ಯಾವ ಕಲರ್ ಬೇಕಾಗಿದ್ರು ನೀವು ಹಾಕೊಂಬೋದು. ನಾವು ಫ್ರಂಟಲ್ಲಿ ಇರೋಂಗೆ ಹಾಕೊಂಬೋದು, ಕಾಣಿಸಲ್ಲ. ಇವಾಗ ಮಂಟಪದಲ್ಲಿ ಅಷ್ಟೊಂದು ಕಾಣಿಸಲ್ಲ, ಬ್ಯಾಕ್ ಸೈಡ್ ಆದರೆ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಆರ್ಚು ನಾವೇ ಮಾಡ್ತಾ ಇರೋದು. ನಿಮಗೆ ಮಾರ್ಕೆಟಲ್ಲಿ ಫುಲ್ಲು ನಿಮಗೆ ಸೆಟ್ಟು ಸಿಕ್ಕತ್ತೆ. ನಾವು ಜಾತ್ರೆಯಲ್ಲೆಲ್ಲ ಸೆಟ್ಟು ತಂದು ಹಂಗೆ ಫಿಟ್ ಅಂದರೆ ಹಾಕಿರೋದು, ದಾರ ಕಟ್ಟು ಹಾಕ್ಬಿಡ್ಬೋದು. ಅದು ಒಂದು ಅಡಿಗೆ ನಿಮ್ಗೆ ಇಷ್ಟು ಅಮೌಂಟ್ ಇರುತ್ತೆ. ಒಂದು ಅಡಿಗೆ 250, 300, 500 ಆ ಥರ ಇರುತ್ತೆ ಒಂದು ಅಡಿಗೆ. ನಾವು ಈ ಥರ ಮಾರ್ ಲೆಕ್ಕ ಅಂದರೆ ಒಂದೊಂದು ಕುಚ್ಚು ಬರುತ್ತೆ ನಿಮಗೆ, ಇಷ್ಟು ಕುಚ್ಚು ಒಂದೊಂದು ಕುಚ್ಚು ತೊಗೊಂಡು ನೀವು ಈ ಥರನೂ ಮಾಡ್ಕೊಬೋದು. ಕಮ್ಮಿ ದುಡ್ಡಲ್ಲು ಆಗುತ್ತೆ, ಇಲ್ಲಾಂದರೆ ನೀವು ಒಂದಡಿ ರೆಡಿಮೇಡ್ ಏನನ್ನು ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಬೀಳತ್ತೆ. ಅದಕ್ಕೋಸ್ಕರ ನಾವು ಇದು ಕುಚ್ಚುಗಳು ತೊಗೊಂಡಿದ್ದೀವಿ. ಇವಾಗ ಹಬ್ಬದ ಸೀಸನ್ನು ತುಂಬ ರೇಟ್ ಇರುತ್ತೆ, ಹೂವು ಎಲ್ಲ ರೇಟ್ ಇರುತ್ತೆ. ಈ ಸತಿ ಬಂದು ಮಲ್ಲಿಗೆ ಹೂವು, ಕನಕಾಂಬ್ರ ತುಂಬ ರೇಟ್ ಇತ್ತಂತೆ. ಇದೆಲ್ಲ ನಾರ್ಮಲ್ ರೇಟ್ ಇರುತ್ತೆ. ಇದು ಕುಚ್ಚುಗಳು ತೊಗೊಂಬಂದು ಸೆಟ್ ಮಾಡ್ಕೊತಾವ್ರೆ. ಫಸ್ಟು ಶಾವಂತಿಗೆ ಬ್ಲೂ ಕಲರ್ ಹೂವು, ವೈಟು, ಮತ್ತು ನಿಮಗೆ ಯಾವ ಕಲರ್ ಬೇಕಾಗಿದ್ರು ಹಾಕೊಂಬೋದು. ನೀವು ಹೆಂಗೆ ಬೇಕಾಗಿದ್ರು ಹೂವು ತಂದುಬಿಟ್ರೆ ಸಾಕು, ನಾವೇ ರೆಡಿ ಮಾಡ್ಕೊಬೋದು. ಜೊತೇಲಿ ಹೆಲ್ಪ್ ಮಾಡೋರು ಇದ್ರೇ ಆಗೋದು, ಒಬ್ಬೊಬ್ರ ಕೈಯಲ್ಲಂತೂ ಇದು ಸಾಧ್ಯನೇ ಇಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಒಂದು ದೇವರು ಪ್ರೀತಿಯಿಂದ ಮಾಡಿದ್ರೆ ಎಲ್ಲಾನು ಆಗುತ್ತೆ, ಇಲ್ಲ ಅನ್ನಲ್ಲ. ಇವಾಗ ನಮ್ಮ ಯಜಮಾನರು, ನಮ್ಮ ಯಜಮಾನರ ಫ್ರೆಂಡ್ ಇಬ್ಬರು ಸೇರಿಕೊಂಡು ಡೆಕೋರೇಷನ್ ಮಾಡ್ತಾಯಿದ್ರು. ಇದು ಬೆಳಗಿಂದ ಇವಾಗ ಮಧ್ಯಾಹ್ನ ಆಗ್ತೈತೆ, ಅಂದರೆ ಇನ್ನೇನು ಊಟದ ಟೈಮ್ 2 ಗಂಟೆ ಆಗ್ತೈತೆ. ಇನ್ನೂ ಮಾಡ್ತಾಯಿದ್ರು, ನಿಧಾನಕ್ಕೆ ಮಾಡಬೇಕು, ಇಲ್ಲಾಂದರೆ ಅದು ನಾವು ಮಾಡಬೇಕು ಅಂದ್ರೂ ನಾನು ಟಿಪ್ಸ್ ಕೊಡ್ತಾ ಇದ್ದೀನಿ. ಮೆಜರ್ಮೆಂಟ್ ನೋಡಿಕೊಂಡು ಇಷ್ಟಿಷ್ಟು ಅಡಿ ಟೇಪ್ ಇಲ್ಲಾಂದ್ರೆ ದಾರ ನೋಡಿಕೊಂಡು ಮೆಜರ್ಮೆಂಟ್ ಇಟ್ಕೊಂಡು ನೀವು ಮಾಡ್ಕೊಳ್ಳಿ. ನೀವೇ ಆರಾಮಾಗಿ ಮಾಡ್ಕೊಬೋದು, ಕಮ್ಮಿ ಬೆಲೆಯಲ್ಲೇ ಮಾಡ್ಕೊಬೋದು, ಇಲ್ಲಾಂದರೆ ರೆಡಿಮೇಡ್ ತಂದು ಮಾಡ್ಕೊಬೋದು. ಅಂದರೆ ನಿಮಗೆ ದಿಂಡುಗಳು ಸಿಗತ್ತಲ್ವ, ಆರಾಮಾಗಿ ಮಾಡ್ಕೊಬೋದು, ಇಲ್ಲ ಅಂತ ಇಲ್ಲ. ಇವಾಗೇನು ಕಮ್ಮಿ ಬೆಲೆ ಅಂತೀವಿ, ಒಂದೊಂದು ಕುಚ್ಚೆ 500, 600, 1000 ರೂಪಾಯಿ ಇರುತ್ತೆ, ಇಲ್ಲ ಅಂತ ಇಲ್ಲ.
ನಾವೇನು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಇವಾಗ ರೆಡಿಮೆಂಟ್ ಇಷ್ಟಿಷ್ಟು ದೊಡ್ಡದಾಗಿ ಬರಲ್ಲ ನಮಗೆ, ಚಿಕ್ಕ ಚಿಕ್ಕದಾಗಿ ಬರುತ್ತೆ, ಬರೀ 3 ಕಲರ್ ಹಾಕಿರ್ತಾರೆ ಅಷ್ಟೇ. ಕುಚ್ಚಲ್ಲಿ ಏನು ಬರತ್ತಂದ್ರೆ ಚಿಂತಾಮಣಿ ಹಾಕಿರ್ತಾರೆ, ಈ ಥರ ಶಾವಂತಿಗೆ ಮಾತ್ರ ಹಾಕಿರಲ್ಲ. ಶಾವಂತಿಗೆ ಇರೋದು ಕಾಸ್ಟ್ಲಿ ಇರತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡವ್ರೆ ಇಬ್ರು ಸೇರ್ಕೊಂಡು, ಅಷ್ಟು ಚೆನ್ನಾಗೈತೆ. ಇದು ನಾವು ಮೆಜರ್ಮೆಂಟ್ ದಾರದ ಮೆಜರ್ಮೆಂಟ್ ತಗೊಂಡು 3 ಆರ್ಚ್ ಮಾಡವ್ರೆ. ನಾವು ಸೈಡಲ್ಲಿ ಯಾಕೆ ಹಾಕ್ಲಿಲ್ಲ ಅಂದ್ರೆ ಸೈಡಲ್ಲಿ ಹಾಕ್ಬೋದಾಗಿತ್ತು, ಫುಲ್ ಕ್ಲೋಸ್ ಆಗೋಗುತ್ತೆ ಅಂದ್ಬಿಟ್ಟು ನಾನೇ ಬೇಡ ಅಂದೆ. ಅಂದ್ರೆ ನಮ್ಮ ಯಜಮಾನ್ರು ಬೇಡ ಅಂದ್ರು, ಸ್ಕ್ರೀನ್ ಎಳೆದ್ಬಿಟ್ಟು ಹಾಕಿದ್ರು ತುಂಬಾ ಚೆನ್ನಾಗಿರ್ತಾಯ್ತು, ಅಂದ್ರೆ ದೇವರು ಒಳಗಡೆ ಆಗೋಗುತ್ತೆ ಅಂದ್ಬಿಟ್ಟು ನಾವು ಓಪನ್ ಇಕ್ಕಿದೀವಿ. ಆತ್ ಕಡೆ ಇತ್ ಕಡೆ ಓಪನ್ ಐತೆ. ಇವಾಗ ಬ್ಯಾಕ್ ಸೈಡ್ ಅಲ್ಲಿ ಟ್ಯಾಗ್ ಮಾಡ್ತಾವ್ರೆ, ದಾರ ಹಾಕಿ ಕ್ಲೀನ್ ಆಗಿ ಫಿಟ್ ಮಾಡ್ಬೇಕು. ಅಂದ್ರೆ ಕ್ಲೀನ್ ಆಗಿ ದಾರ ಕಟ್ಟಿದ್ರೇನೆ ಅದು ಕ್ಲೀನ್ ಆಗಿ ಕುತ್ಕೊಳೋದು, ಇಲ್ಲಾಂದ್ರೆ ಜಗ್ ಬಿಡತ್ತೆ. ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಅಲ್ಲಿ ಇನ್ನೇನು ಆಯ್ತು, ಇವಾಗ ಫ್ರಂಟ್ ಅಲ್ಲಿ ಹಾಕಿದ್ರು. ಫ್ರಂಟ್ ಅಲ್ಲಿ ಬಂದು ಶಾವಂತಿಗೆ ಹೂವು ಮತ್ತೆ ಇದು ಬಟನ್ಸ್ ಹೂವು ಹಾಕವ್ರೆ, ಹಾಕಿ ಮಧ್ಯದಲ್ಲಿ ಕುಚ್ಚು ಥರ ಬಿಟ್ಟವ್ರೆ. ಶಾವಂತಿಗೆ ವೈ ಶಾವಂತಿಗೆ ಹಾಕಿ ರೋಸ್ ಹೂವು ಕುಚ್ಚು ಬಿಟ್ಟವ್ರೆ. ನಮ್ಮ ಮೈಂಡು ಯಾವ ಥರ ಓಡ್ತಾ ಇರತ್ತೋ ಆ ಥರ ಮಾಡ್ಕೊಬೋದು, ಇಲ್ಲ ಅಂತ ಇಲ್ಲ, ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ಮಾಡ್ತಾ 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 ಏನಂದರೆ ಯಾವುದೇ ಡೆಕೋರೇಷನ್ ಆಗಲಿ ನಾವೇ ಮಾಡ್ತಾ ಮಾಡ್ತಾ ನಮಗೆ ಮೈಂಡಲ್ಲಿ ಬಂದ್ಬಿಡುತ್ತೆ ಪ್ರತಿ ಯಾವುದೇ ಆಗಲಿ. ಸ್ಟಾರ್ಟಿಂಗಲ್ಲಿ ಯಾರಿಗೂ ಬರಲ್ಲ, ಯಾವುದು ಸರಿಯಾಗಿ ಬರಲ್ಲ. ನಾವು ಒಂದು ಸಲ ಮಾಡ್ತೀವಿ, ಎರಡನೇ ಸಲ ನಾವು ಡೆಕೋರೇಷನ್ ಮಾಡ್ತೀವಿ, ಕ್ಲೀನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಆದಷ್ಟು ಡೆಕೋರೇಷನ್ ಎಲ್ಲ ಇನ್ನೇನು ಮುಗಿತಾ ಬಂತು. ಆಮೇಲೆ ಇವಾಗ ದೇವ್ರದ್ದು ದಿಂಡುಗಳು ಅಂದರೆ ವರಲಕ್ಷ್ಮಿ ಹಬ್ಬಕ್ಕೆ ಚೌಡಮ್ಮನ ಎಲ್ಲ ದಿಂಡುಗಳು ತೊಗೊಂಬಂದಿದ್ವಿ, ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡ್ವಿ ಅಲ್ವಾ. ಇವಾಗ ತಿರ್ಗಾ ತ್ಯಾವದ ಬಟ್ಟೆ ಹಾಕಿ ಅದೆಲ್ಲ ಜೋಡಿಸ್ಕೊತ ಇದ್ದೀವಿ, ಅಲಂಕಾರ ಎಲ್ಲ ಮುಗೀತು. ಇದಕ್ಕೆ ಬಂದು ನಾವು 3-4 ದಿವಸ, ಇದು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ 4 ದಿವಸ ಇಡಬೇಕು. ಯಾಕಂದರೆ ತಂದಿರೋದು ಬುಧವಾರ ನೈಟ್. ನಾವು ಸ್ಪ್ರೇ ಬಾಟಲ್ ತಂದು ಅವಾಗವಾಗ ನಾವು ಸ್ಪ್ರೇ ಮಾಡ್ಕೊಬೇಕು, ಇಲ್ಲಾಂದ್ರೆ ಹೂವು ಬಾಡೋಗುತ್ತೆ. ಒಂದು ದಿವಸನೂ ಇರಲ್ಲ ಸ್ಪ್ರೇ, ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ನಿಧಾನಕ್ಕೆ ಸ್ಪ್ರೇ ಹಾಕ್ಕೊಳ್ಳಿ. ಒಂದು ವಾರದ ತನಕ ಇರತ್ತೆ, ಇಲ್ಲ ಅಂತ ಇಲ್ಲ. ನಾವು ಮಿನಿಮಮ್ 4 ದಿವಸ, ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ, ಟೋಟಲ್ 5 ದಿವಸ ಆಯಿತು ಸ್ಪ್ರೇ ಹಾಕ್ಕೊಂಡಿದ್ರೆ ಆಗತ್ತೆ. ಆಮೇಲೆ ಡೆಕೋರೇಷನ್ ಎಲ್ಲ ಮುಗೀತು. ಒಂದು 4 o'clock ಹಂಗೆ ನಾನು ಆನ್ಲೈನಿಂದ ಬಾಕ್ಸ್ಗಳು ತರಿಸಿದ್ದೆ, ಎಲ್ಲ ಬಾಕ್ಸ್ಗೂ ಸ್ಟೋರ್ ಮಾಡ್ಕೊತ ಇದ್ದೆ. ಅದು ಇದೇ ಟೈಮಲ್ಲಿ ಅದು ಸ್ವಲ್ಪ ಕ್ಲೀನಿಂಗ್ ಆಗುತ್ತೆ ಅಂದ್ಬಿಟ್ಟು ಫ್ರಿಡ್ಜಲ್ಲಿ ಅಷ್ಟೇ ಎಲ್ಲ ಬಾಕ್ಸಲ್ಲೆಲ್ಲ ಫ್ರಿಡ್ಜ್ಗೂ ಸ್ಟೋರ್ ಮಾಡ್ತಾ ಇದ್ದೆ. ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊತ ಇದ್ದೆ. ಇದು ಸ್ವಲ್ಪ ಕ್ಲೀನಿಂಗ್ ಆಗ್ತಾ ಇತ್ತು. ನೈಟ್ ಬಂದು ಶಾಪಿಂದ ಬಂದರು, 8 ಗಂಟೆಗೆ ಶಾಪಿಂದ ಬಂದು ಇವಾಗ ಬಾಳೆದಿಂಡು ಮಾವಿನ ಸೊಪ್ಪೆಲ್ಲ ತೊಗೊಂಬಂದಿದ್ರು. ಎಲ್ಲ ಸಿಕ್ ಅಂದರೆ ಎಲ್ಲ ಇಡ್ತಾ ಇದ್ರು, ಅಂದ್ರೆ ಮೆಜರ್ಮೆಂಟ್ ನೋಡಿನೇ ಇಡಬೇಕು, ಒಂದೇ ಸಮ ಇರಬೇಕು. ಅದು ಇದು ಒಂದು ನಮ್ಕಿನ್ನ ಉದ್ದ ಐತೆ, ಯಾವ್ದ್ ನೋಡಿ ಎಲ್ಲ ಇಡ್ತಾ ಇದ್ರು. ಕ್ಲೀನಾಗಿ ಜೋಡಿಸ್ಕೊತ ಇದೀವಿ. ಆಮೇಲೆ ಇದು ಸ್ಕ್ರೀನ್ ಪಿಟ್ಟದ ಮೇಲೆ ನಾವು ಬಟ್ಟೆ ಹೊಲ್ಸಿದೀವಿ ಸ್ಯಾರಿಯಲ್ಲಿ, ದೇವ್ರ ಸ್ಯಾರಿಯಲ್ಲಿ ಕ್ಲೀನಾಗಿ ಅದನ್ನು ಅಷ್ಟೇ ಮೆಜರ್ಮೆಂಟ್ ತಗೊಂಡು ಬಟ್ಟೆ ಹೊಲ್ಸಿ ಅದು ಕ್ಲೀನಾಗಿ ಹಾಕಿದೀವಿ. ನಾರ್ಮಲ್ ಬೇರೆ ಬಟ್ಟೆ ಹಾಕಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ದೇವ್ರದ್ದು ಸ್ಯಾರಿಯಲ್ಲಿ ಹೊಲ್ಸಿರೋದು, ಮಧ್ಯ ಬಂದು ಬಾರ್ಡರ್ ಬಂದೈತೆ. ಎರಡು ಒಂದು ಸ್ಯಾರಿಯಲ್ಲಿ ಕ್ಲೀನಾಗಿ ಹೊಲ್ದು ಕೊಟ್ರು, ನಮ್ಮ ಮಾವ ಅವರೇ ಹೊಲ್ದಿರೋದು, ತುಂಬ ಚೆನ್ನಾಗಿ ಹೊಲ್ದು ಕೊಟ್ರು. ಇವಾಗ ಚೌಡಮ್ಮನಿಗೆ ಅಲಂಕಾರ ಮಾಡ್ತಾ ಇದ್ದೀವಿ. ಮಾವಿನ ಸೊಪ್ಪೆಲ್ಲ ಆಚೆ ಕಡೆ ಎಲ್ಲ ಒಬ್ಬರು ಮಾವಿನ ಸೊಪ್ಪು ಕಟ್ತಾ ಇದ್ರು, ನಮ್ಮ ಹುಡುಗರೇ ಇದ್ದಾರೆ, ಏನನ್ನ ಹೇಳಿದ್ರೆ ಮಾಡ್ಕೊಡ್ತಾರೆ. ಪಾಪ ಅದು ದೇವ್ರ ಸೇವೆ ಅನ್ನೋದು ಬಂದು ಎಲ್ಲಾರು ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತ ಎಲ್ಲ ದೇವ್ರ ಸೇವೆ ಅಂತ. ಆಚೆ ಕಡೆ ಬಂದು ಮಾವಿನ ಸೊಪ್ಪು ಕಟ್ತಾ ಇದ್ರು, ನಮ್ಮ ಯಜಮಾನ್ರು ಚೌಡಮ್ಮನ್ಗೆ ರೆಡಿ ಮಾಡ್ತಾ ಇದ್ರು. ನಾನು ಇನ್ನ ಚೌಡಮ್ಮನ್ಗೆ ಅರ್ಶಿನ ಕುಂಕುಮ ಇಟ್ಟಿರ್ಲಿಲ್ಲ. ಇವಾಗ ಅರ್ಶಿನ ಕುಂಕುಮ ಇಡಕ್ಕೆ ಅಂದ್ಬಿಟ್ಟು ಗಂಧದ ಪೌಡರು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಇರ್ತೀವಿ. ಎಷ್ಟು ದಿವಸ ಆದ್ರೂ ಬೀಳಲ್ಲ, ನಾರ್ಮಲ್ ನೀರಲ್ಲಿ ಹಾಕಿ ಕಲಸಿ ಇಟ್ಟರೆ ಅದು ಬಿದ್ದೋಗುತ್ತೆ. ಅದಕ್ಕೋಸ್ಕರ ಇವಾಗ ಮಿಕ್ಸ್ ಮಾಡ್ಕೊಂಡು ದೀಪಕ್ಕೆ, ಇನ್ನ ಮುಖವಾಡಕ್ಕೆ, ಇನ್ನ ದೇವ್ರ ಮನೇಲಿ ಮುಖವಾಡಕ್ಕೂ ಇಟ್ಟಿಲ್ಲ. ದೇವ್ರ ಪಾತ್ರೆಲ್ಲೆಲ್ಲ ಸ್ವಲ್ಪ ಪೆಂಡಿಂಗ್ ಇಕ್ಕಿದೆ, ಇವತ್ತು ಇಡಬೇಕು. ನಮ್ಮ ಯಜಮಾನ್ರು ಹಿಂದೆಗಡೆ ದಾರ ಕಟ್ತಾ ಅವ್ರೆ. ನಾವು ದೊಡ್ಡದು ದಿಂಡುಗಳು ಕಟ್ತೀವಲ್ವಾ, ಈ ಗ್ರಿಪ್ಗೋಸ್ಕರ ನಾವು ಇದು ಮರದನಾಗ್ಲಿ ತಂತಿನ ಯಾವ್ದನಾಗ್ಲಿ ಈ ತರ ಕಟ್ಕೊಬೇಕು. ಕಟ್ಕೊಂಡ್ರೆ ಗ್ರಿಪ್ ಆಗಿ ಕುತ್ಕೊಳತ್ತೆ. ನಾವು ಇಲ್ಲಿ 2 ಕಟ್ಕೊತೀವಿ, ಇಲ್ಲೊಂದು ಕಟ್ಕೊತೀವಿ, ಕೆಳಗಡೆ ಒಂದು ಕಟ್ಕೊತೀವಿ. ಐರನ್ ತರ ಬರುತ್ತೆ ಈ ತರ ಮಾಡಿದ್ರೆ. ನಾವು ಐರನ್ ಮಾಡೋ ಕೆಲ್ಸನೇ ಇರಲ್ಲ, ಕ್ಲೀನಾಗಿ ಐರನ್ ಕುತ್ಕೊಳತ್ತೆ. ಕ್ಲೀನಾಗಿ ಕಾಟನ್ ಸೀರೆ ಆದ್ರೆ ಇನ್ನ ಚೆನ್ನಾಗಿ ಕುತ್ಕೊಳತ್ತೆ ನೋಡಿ, ಲೈನ್ಸ್ ಬರುತ್ತೆ ನಮ್ಗೆ.
ಕ್ಲೀನಾಗಿ ಕುತ್ಕೊಳತ್ತೆ. ಕ್ಲೀನ್ ಸಾನೆ ಹಿಡಿಯೋ ದಂಡ. ಈ ಥರ ಲೈನ್ಸ್ ಬರುತ್ತೆ, ನಾವು ಹೆಂಗೆ ಐರನ್ ಮಾಡ್ತೀವೋ ಅದೇ ಥರ ಲೈನ್ಸ್ ಬರುತ್ತೆ ನೋಡಿ. ನಾ ಇಷ್ಟು ಲೈನ್ಸ್ ಇರಲಿಲ್ಲ ಮುಂಚೆ ಬಂದು, ನಾವು ಹೆಂಗೆ ತಿರುಗಿಸಿದೀವೋ ರೋಲ್ ಮಾಡಿರ್ತೀವೋ ಆವಾಗ ಚೆನ್ನಾಗಿ ಲೈನ್ಸ್ ಬರುತ್ತೆ, ಐರನ್ ಮಾಡ್ದಂಗೆ ಇರುತ್ತೆ. ಇನ್ನು ಕಾಟನ್ ಸೀರೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಬಾಳೆ ತೋಟನೇ ನಮ್ ಮನೇಲೈತೆ, ನಿಮಗ್ ಬೇಕಾ? ನೀನೆಲ್ಲ ಹೋಗಿದ್ದೆ? ಅದಿ ಕಾಲೇದ ಇದ್ಕೊಳ್ಳ ಸೆಟ್ ಆಗ. ಡೆಕೋರೇಷನ್ ಎಲ್ಲ ರೆಡಿ ಆಯಿತು. ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ, ವೈಭವ ಲಕ್ಷ್ಮಿ ಪೂಜೆಗೆ ಎರಡು ಸ್ಯಾರಿ ಡ್ರೈಪಿಂಗ್ ಮಾಡ್ಕೊತಾ ಇದ್ದೀವಿ. ನಾವು ಬಿಂದಿಗೆ ಮೇಲೆ ಇಲ್ಲಾಂದರೆ ಬಾಕ್ಸ್ ಮೇಲೆ ಎರಡು ಸ್ಟೆಪ್ ಬರಬೇಕು, ಇಲ್ಲಾಂದರೆ ನಮಗೆ ಲೆಂತ್ ಬೇಕು ಅಂದರೆ ಎರಡು ಸ್ಟೆಪ್ ಬೇಕೇ ಬೇಕು. ಕೆಳಗಡೆ ಬಂದು ದೊಡ್ಡ ಬಿಂದಿಗೆ, ಮೇಲೆ ಬಂದು ಚಿಕ್ಕ ಬಿಂದಿಗೆ, ಇಲ್ಲಾಂದರೆ ನಿಮಗೆ ಎರಡು ಬಿಂದಿಗೆ ಇಲ್ಲಾಂದರೆ ಕೆಳಗಡೆ ಬಂದು ಬಾಕ್ಸ್ ಇಡ್ಬೋದು. ನೀವು ಮೆಷರ್ಮೆಂಟ್ ನೋಡಿಕೊಂಡು ಬಾಕ್ಸ್ ಇಟ್ಟು ಮೇಲ್ಗಡೆ ಬಿಂದಿಗೆ ಇಟ್ಟು ನೀವು ಯಾವ ಬಿಂದಿಗೆ ಇಡ್ತೀರೋ ಆ ಬಿಂದಿಗೆ ಇಟ್ಕೊಂಡು ನೀವು ಮಾಡ್ಕೊಬೋದು. ನಾವು ತಟ್ಟೆ ಇಟ್ಟು ಪ್ಲಾಸ್ಟರ್ ಹಾಕಿದ್ದೀವಿ, ಮೈನ್ ಬಂದು ಟೈಟಾಗಿ ಪ್ಲಾಸ್ಟರ್ ಹಾಕ್ಬೇಕು. ಹಿಂದೆ ಸ್ಟಿಕ್ಸ್ ಎರಡು ಸ್ಟಿಕ್ ಕಟ್ಕೊಬೇಕು, ನಾವು ಸ್ಯಾರಿ ಡ್ರೆಪ್ಪಿಂಗ್ ಮಾಡಬೇಕಂದ್ರೆ ಎರಡು ಸ್ಟಿಕ್ ಇರಲೇಬೇಕು. ಕ್ಲೀನಾಗಿ ಪ್ಲಾಸ್ಟರ್ ಹಾಕ್ಕೊಂಡು ಡ್ರೆಪ್ಪಿಂಗ್ ಮಾಡಿಕೊಂಡ್ರೆ ಕ್ಲೀನಾಗಿ ಕುತ್ಕೊಳತ್ತೆ, ಇಲ್ಲ ಅಂತ ಇಲ್ಲ. ಎರಡು ಬಿಂದಿಗೆ ಇದ್ದರೆ ಎರಡು ಬಿಂದಿಗೆ ಇಡ್ಬೋದು, ಇಲ್ಲಾಂದರೆ ಬಾಕ್ಸ್ ಇಡ್ಬೋದು, ನಿಮ್ಮ ಅನುಕೂಲ. ನಾವು ವರಲಕ್ಷ್ಮಿ ಹಬ್ಬಕ್ಕೆ ಬಂದು ಎರಡು ಬಿಂದಿಗೆ ಇಟ್ಟಿದ್ದೀವಿ, ಕೆಳಗಡೆ ಒಂದು ಬಿಂದಿಗೆ, ಮೇಲ್ಗಡೆ ಒಂದು ಬಿಂದಿಗೆ. ವೈಭವ ಲಕ್ಷ್ಮಿಗೆ ಬಾಕ್ಸ್ ಇಟ್ಟು ಮೇಲ್ಗಡೆ ಒಂದು ಬಿಂದಿಗೆ ಇಟ್ಟಿದ್ದೀವಿ. ಎಲ್ಲ ಎಲ್ಲ ಆಗೈತೆ. ಇವಾಗ ಹೂವು ಡೆಕೋರೇಷನ್ ಮಾಡ್ಕೊಬೇಕು. ಇವತ್ತು ಆದಷ್ಟು ಇವತ್ತು ಹೂವು ಡೆಕೋರೇಷನ್ ಮಾಡ್ಕೊತೀವಿ. ಮಿಕ್ಕಿರೋದು ಬಂದು ನಾಳೆ ಹೂವು ಹಾಕ್ಕೊತೀವಿ. ಇವಾಗೆಲ್ಲ ಟ್ಯಾಗ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಹೂವು ಡೆಕೋರೇಷನ್ ಮಾಡ್ಕೊತಾ ಇದ್ದೀವಿ. ನಮ್ಮ ಯಜಮಾನ್ರ ಫ್ರೆಂಡ್ ಬಂದಿದ್ರು ಅವಾಗ ತಾನೇ, ಅವರು ಒಂದು ಸ್ವಲ್ಪ ಎಲ್ಲ ಟ್ಯಾಗ್ ಮಾಡಿಕೊಡ್ತಾ ಇದ್ರು. ಮಿಕ್ಕಿರೋದು ನಾವೇ ಮಾಡ್ಕೊಬೇಕು, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸ್ಯಾರಿ ಉಡ್ಸಿದಾದ್ಮೇಲೆ ನಾವು ಹಿಂದೆಗಡೆ ನಾವು ಹೂವು ಹಾಕ್ಬೇಕು ಅಂದರೆ ಸ್ಟಿಕ್ಸ್, ನಮಗೆ ಸ್ಟಿಕ್ಸ್ ಸಿಕ್ಕತ್ತೆ. ನಿಮಗೆ ಯಾವ ಸ್ಟಿಕ್ಕನ್ನು ಆಗಲಿ ಹಿಂದೆಗಡೆ ಟೈಟಾಗೆ ಟೈಮ್ ದಾರನಾಗಲಿ ಯಾವುದನ್ನ ದಾರದಲ್ಲಿ ಕ್ಲೀನಾಗಿ ಟೈಟಾಗಿ ಕಟ್ಕೊಬೇಕು. ನಾವು ದಪ್ಪ ದಿಂಡ ಹಾಕೋದಲ್ವಾ, ಬರೀ ನೀವು ಮಲ್ಲಿಗೆ ಹೂವು ಹಾರ ಕನಕಾಂಬ್ರದ ಆದರೆ ನೀವು ಸಿಂಪಲಾಗೆ ಕಡ್ಡಿ ಕಟ್ಕೊಬೋದು. ಇದು ಬಂದು ನಾವು ದಪ್ಪ ದಾರ ಹಾಕೋದು, ದಿಂಡುಗಳು ಹಾಕ್ತೀವಲ್ವ ಅದಕ್ಕೋಸ್ಕರ ದಾರ ಅಂದರೆ ಕಡ್ಡಿ ದೊಡ್ಡದಾಗಿ ಸ್ವಲ್ಪ ಕಟ್ಕೊಬೇಕು. ಆಮೇಲೆ ಒಂಥರ ವಿ ಶೇಪ್ ಹಂಗೆ ನಾವು ವಿ ಶೇಪ್ ಥರನೇ ನಾವು ಕಟ್ಕೊತಾ ಇದ್ದೀವಿ. ಅದು ರೌಂಡ್ ಶೇಪು ಒಂಥರ ತೋಮಾಲೆ ಥರ ಬಿಡೋಕ್ಕೋಸ್ಕರ ನಾವು ಕ್ಲೀನಾಗಿ ಕಟ್ಕೊತಾ ಇದ್ದೀವಿ. ಹೌದಾ?
ಸ್ಯಾರಿ ವೇರ್ ಮಾಡಿಸಾದ್ಮೇಲೆ ಫಸ್ಟು ನಾವು ಒಡವೆ ಹಾಕ್ಕೊಬೇಕು. ಒಡವೆ ಹಾಕಾದ್ಮೇಲೆ ನಾವು ಹೂವು, ನಮ್ಗೆ ಯಾವ ಹೂವು ಬೇಕೋ ಅದು ಟ್ಯಾಗ್ ಮಾಡಿಕೊಂಡು ನಾವು ಹಾಕ್ಬೇಕು. ಆಮೇಲೆ ತೊಮಾಲೆ ಥರ ಬಿಡಬೇಕು ಅದನ್ನು. ಇದು ವರಲಕ್ಷ್ಮಿ ಹಬ್ಬ ಅಂದರೆ ಎಷ್ಟು ಟೈಮ್ ಹಿಡಿಯತ್ತೆ? ನಾವು ಯಾವಾಗೂ ಅಷ್ಟೇ 3 ದಿವಸದಿಂದನೇ ಪ್ರಿಪೇರ್ ಮಾಡ್ಕೊತೀವಿ. ಪ್ರತಿಯೊಂದು ಬುಧವಾರ ಬಂದು ದೇವ್ರ ಪಾತ್ರೆ ವಾಶ್ ಮಾಡ್ತೀವಿ, ಗುರುವಾರ ಬಂದು ಅಲಂಕಾರ ಮಾಡ್ಕೊತೀವಿ, ದೇವ್ರಿಗೆ ಅಲಂಕಾರ ಮಾಡ್ತೀವಿ, ಶುಕ್ರವಾರ ಬಂದು ಮಿಕ್ಕಿರೋ ಅಲಂಕಾರ ಮಾಡಿ ಅಡುಗೆ ಒಬ್ಬಟ್ಟಿನ ಊಟ ಮಾಡಿ ಊಟ ಮಾಡ್ತೀವಿ. ಪ್ರತಿ ವರ್ಷನೂ ಅಷ್ಟೇ, ಯಾವಾಗ ಬರುತ್ತೆ ವರಲಕ್ಷ್ಮಿ ಹಬ್ಬ ಅನ್ನಿಸ್ತಾನೆ ಇರುತ್ತೆ. ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ಮನಸ್ಫೂರ್ತಿಯಾಗಿ ಹಬ್ಬ ಮಾಡ್ತೀವಿ, ತುಂಬ ಚೆನ್ನಾಗಿರತ್ತೆ. ಈ ಹಬ್ಬ ಬಂದರೆ ಸಾಕು ಅಂತೀವಿ, ಯಾವಾಗೂ ಅಷ್ಟೇ ತುಂಬ ಚೆನ್ನಾಗಿರತ್ತೆ. ಆಮೇಲೆ ಅಲಂಕಾರ, ಲಕ್ಷ್ಮೀದೆಲ್ಲ ಅಲಂಕಾರ ಆಯಿತು, ಇನ್ನು ಅಲಂಕಾರ ಅದು ಇನ್ನು ನಾಳೆ ಮಾಡ್ತೀವಿ ನಾವು ಶುಕ್ರವಾರ. ಇನ್ನು ಮಲ್ಲಿಗೆ ಹೂವು ಮತ್ತು ಕನಕಾಂಬರ ನಾಳೆ ಕಳ್ಸಕ್ಕೆ ನೀರು ಹಾಕಿ ಅರಶಿನ ಕುಂಕುಮ ಎಲ್ಲ ಇಟ್ಟು ಈ ನಾನು ನಾಳೆ ಬಂದು ನಾಳೆ ಅಪ್ಲೋಡ್ ಮಾಡ್ತೀನಿ. ಕಳ್ಸಕ್ಕೆ ಏನೇನು ಹಾಕ್ಬೇಕು, ಯಾವ ಥರ ಮಾಡಬೇಕು ಅನ್ನೋದು ನಾಳೆ ಎಲ್ಲ ನಾಳೆ ವಿಡಿಯೋಲ್ಲಿ ಅಪ್ಲೋಡ್ ಮಾಡ್ತೀವಿ. ಇವತ್ತು ಹಾಕಲ್ಲ, ನೀರು ಅರಶಿನ ಕುಂಕುಮ ಅದೆಲ್ಲ ಕಳ್ಸಕ್ಕೆ ಕಾಯಿ ಎಲ್ಲ ಇವತ್ತು ಇಡಲ್ಲ, ನಾಳೆ ಇಡ್ತೀವಿ. ಅದು ಆ ವಿಡಿಯೋ ಬಂದು ನಾಳೆ ಅಪ್ಲೋಡ್ ಮಾಡ್ತೀನಿ. ಇವಾಗ ಚೌಡಮ್ಮನಿಗೆ ಅಲಂಕಾರ ಮಾಡಿಬಿಡ್ತೀವಿ. ಬೆಳಿಗ್ಗೆ ಅಂದರೆ ಲೇಟ್ ಆಗೋಗುತ್ತೆ, ನಾವು 9-9:30ಗೆಲ್ಲ ಪೂಜೆ ಮಾಡಬೇಕಲ್ವ, ಅದಕ್ಕೋಸ್ಕರ ಇವಾಗೆ ಅಲಂಕಾರ ಮಾಡ್ಕೊತೀವಿ. ಎಲ್ಲ ದಿಂಡು ಹಾಕ್ತೀವಿ, ಇದೆಲ್ಲ ಏನೂ ಆಗಲ್ಲ, 3-4 ದಿವಸ ಇರತ್ತೆ. ಈ ದಪ್ಪದ ದಿಂಡು, ಶಾವಂತಿಗೆ, ರೋಸು ಅದೆಲ್ಲ ಪತ್ರೆ ಅದೆಲ್ಲ 2-3 ದಿವಸ ಇರತ್ತೆ, ಏನೂ ಆಗಲ್ಲ. ಮೈನ್ ಬಂದು ಮಲ್ಲಿಗೆ ಹೂವು, ಮಲ್ಲಿಗೆ ದಿಂಡು ಮತ್ತು ಕನಕಾಂಬರ ಇರಲ್ಲ, ಅದಕ್ಕೋಸ್ಕರ ಫ್ರಿಡ್ಜಲ್ಲಿ ಇಟ್ಟಿದ್ದೀವಿ. ನಾಳೆ ಬೆಳಿಗ್ಗೆ ಬಂದು ಸ್ನಾನ ಮಾಡಿ ಮಲ್ಲಿಗೆ ದಿಂಡು ಮತ್ತು ಕನಕಾಂಬರ ಹಾಕಿ ಅಲಂಕಾರ ಮಾಡ್ತೀವಿ ಮಿಕ್ಕಿರೋದು. ಇವಾಗ ಇನ್ನೂ ರೆಡಿ ಮಾಡ್ತಾ ಇದ್ದೀವಿ. ಚಂದನು, ನಮ್ಮ ಯಜಮಾನರು, ಪ್ರಕಾಶು, ನಾವು ಎಲ್ಲ ಕೂತ್ಕೊಂಡು ರೆಡಿ ಮಾಡ್ತಾ ಇದ್ದೀವಿ. ನನ್ನ ಮುಖವಾಡಕ್ಕೆ ಲಕ್ಷ್ಮೀ ವೈಭವಲಕ್ಷ್ಮಿ ಮುಖವಾಡಕ್ಕೆ ಇನ್ನೂ ಅರ್ಶಿನ ಕುಂಕುಮ ಇಟ್ಟಿಲ್ಲ. ದೇವ್ರ ಮನೆಯಲ್ಲೆಲ್ಲ ದೇವ್ರಿಗೆ ಮುಖವಾಡಕ್ಕೆಲ್ಲ ಅರ್ಶಿನ, ದೀಪಕ್ಕೆಲ್ಲ ಅರ್ಶಿನ ಕುಂಕುಮ ಇಟ್ಟೆ. ಇವಾಗ ಮುಖವಾಡಕ್ಕೆ ಅರ್ಶಿನ ಕುಂಕುಮ ಇಡಬೇಕು. ಇದು ವರಲಕ್ಷ್ಮಿ ಹಬ್ಬದ್ದೆಲ್ಲ ರೆಡಿ ಆಯಿತು, ಇನ್ನು ಮಿಕ್ಕಿರೋದು ನಾಳೆ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ಅಡ್ಜಸ್ಟ್ ಮಾಡಿ ಇವಾಗ ಎಲ್ಲ ಕುಂಡಿಸ್ತಾವ್ರೆ, ದೇವ್ರನ್ನ ಸೆಟ್ ಮಾಡ್ಕೊತ ಇದ್ದೀವಿ. ಯಾವ ಇದು ಸ್ಟೆಪ್ ನಮಗೆ ಹೈಟು ಎಷ್ಟು ಹೈಟ್ ಬರುತ್ತೆ ಅನ್ನೋದು ನಾವು ನೋಡ್ತಾ ಇದ್ದೀವಿ ಇಟ್ಬಿಟ್ಟು. ಚೌಡಮ್ಮನಿಗೆ ಅರಶಿನ ಕುಂಕುಮ ಇಡ್ತಾ ಇದ್ದೀನಿ, ಇನ್ನು ಮಿಕ್ಕಿರೋದೆಲ್ಲ ನಾವು ರೆಡಿ ಆಗೈತೆ. ಅರಶಿನ ಕುಂಕುಮ ಇಟ್ಟಾದಮೇಲೆ ಮಿಕ್ಕಿರೋ ಕೆಲಸ ನಾಳೆ ಮಾಡ್ಕೊಳ್ಳೋಣ. ಅಂದರೆ ಬೆಳಗ್ಗೆನೆ ಎದ್ದು ಮಾಡ್ಕೊಬೋದು, 4:00ಗೆ ಫ್ರೆಶ್ ಆಗಿರುತ್ತೆ. ಇವಾಗ ತುಂಬ ಟಯರ್ಡ್ ಆಗಿದ್ದೀವಲ್ವ, ಮಿಕ್ಕಿರೋ ಕೆಲಸ ನಾಳೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅರಶಿನ ಕುಂಕುಮ ಇಡ್ತಾ ಇದ್ದೀನಿ. ಇನ್ನೆಲ್ಲ ಮಿಕ್ಕಿರೋದು ಎಲ್ಲ ಪ್ರಭಾವಳಿ, ನಾಗಾಭರಣ ಎಲ್ಲ ಅದೆಲ್ಲ ಇಡಬೇಕು. ಇನ್ನು ಎಲ್ಲ ಟ್ಯಾಗ್ ಮಾಡ್ತಾವ್ರೆ ಇಡೋಕ್ಕೋಸ್ಕರ, ಅದೆಲ್ಲ ಕಟ್ಕೊಂಬಿಟ್ರೆ ನಾಳೆ ಮಿಕ್ಕಿರೋದು ಮಾಡ್ಕೊಬೋದು. ಎಲ್ಲ ಹಾಲಲ್ಲೆಲ್ಲ ಎತ್ತು ಕ್ಲೀನ್ ಮಾಡ್ತಾಯಿದ್ರು, ಎಲ್ಲ ಹೂವು ಎಲ್ಲ ಮಿಕ್ಕಿರೋ ಹೂವು ಎಲ್ಲ ತಿರ್ಗಾ ಬಟ್ಟೆಲಿ ಹಾಕಿ ಎತ್ತಿಕ್ತಾ ಇದ್ದೀವಿ. ನೋಡಿ ಇಷ್ಟು ಮಟ್ಟಕ್ಕೆ ಡೆಕೋರೇಷನ್ ಆಗೈತೆ, ಎಲ್ಲ ಆಯಿತು. ದೇವ್ರಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಸ್ವಲ್ಪ ಕಣ್ಣಿಗೆ ಐಲೈನ ಸ್ವಲ್ಪ ತಿಕ್ಕಾಗಿಕ್ತೀವಿ, ಯಾಕಂದರೆ ಕಾಣಿಸ್ಬೇಕು. ಚೌಡಮ್ಮನ ಮಕ್ಕ ಚಿಕ್ಕದಾಗಿದ್ರು ಕೀರ್ತಿ ದೊಡ್ಡದ ಅಮ್ಮಂದು, ಅದಕ್ಕೋಸ್ಕರ ಎಲ್ಲ ಅರ್ಶಿನ ಕುಂಕುಮ ಐಲೈನರು ಕಣ್ಣಿಗೆಲ್ಲ ಇಡ್ತಾ ಇದ್ದೀವಿ. ಎಲ್ಲ ಇನ್ನೇನು ಮುಗಿತಾ ಬಂತು, ಊಟ ಎಲ್ಲ ಆಯಿತು. ಊಟ ಮುಗಿಸ್ಕೊಂಡು ಇವಾಗ ರಾತ್ರಿ ಬಂದು 11 ಗಂಟೆ ಆಗ್ತೈತೆ, ಮಿಕ್ಕಿರೋದು ನಾಳೆ ಮಾಡೋಣ ಅಂದ್ಬಿಟ್ಟು ಇದ್ದೀವಿ. ನೋಡಿ ಚೌಡಮ್ಮನ ಅಲಂಕಾರ ಯಾವ ಥರ ಐತೆ ಅನ್ನೋದು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ನಿಮ್ಮ ಮನೇಲಿ ಈ ಥರ ದೇವರು ಚಿಕ್ಕ ಚಿಕ್ಕ ದೇವ್ರು ಇದ್ರೂ ನಿಮಗೆ ಇದು ಯಾವ ಥರ ದೇವ್ರು ಇದ್ರೂ ನೀವು ಮೈನು ಸ್ಟಿಕ್ಸ್ ಹಾಕ್ಕೊಂಡು ಅಲಂಕಾರ ಮಾಡ್ಕೊಬೋದು. ಮೈನ್ ಹಿಂದೆಗಡೆ ಯಾವುದೇ ಸ್ಟಿಕ್ಸ್ ಹಾಕ್ಕೊಂಡು ಕಟ್ಕೊಂಡು ನೀವು ಯಾವ ಥರ ಬೇಕಾಗಿದ್ರು ಅಲಂಕಾರ ಮಾಡ್ಕೊಬೋದು. ಮಾಡ್ತಾ ಮಾಡ್ತಾ ನಮ್ಮ ಮೈಂಡ್ಗೆ ಬಂದ್ಬಿಡತ್ತೆ ಯಾವ ಥರ ಮಾಡಬೇಕು ಅನ್ನೋದು. ಅದೆಲ್ಲ ಆಯಿತು, ಎಲ್ಲರೂ ಮುಖವಾಡಕ್ಕೆ ಅರಶಿನ ಕುಂಕುಮ ಇಡ್ತಾ ಇದ್ದೀನಿ. ಸ್ವಲ್ಪ ನಾನು ಐ ಮೇಕಪ್ ಕೊಡ್ತೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಐ ಮೇಕಪ್ ಇಲ್ಲದಿದ್ದರೆ ಅಷ್ಟು ಲುಕ್ ಇರಲ್ಲ.
ಹಣೆಗೆ ಅರ್ಶಿನ, ಕೆನ್ನೆಗೆ ಅರ್ಶಿನ ಇಡ್ತೀವಿ, ಹಣೆಗೆ ಕುಂಕುಮ ಎಲ್ಲ ಇಟ್ಟು ಮಿಕ್ಕಿರೋದು ಐ ಮೇಕಪ್ ಸ್ವಲ್ಪ ಮಾಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ವಿಡಿಯೋ ಐ ಮೇಕಪ್ ಬಂದು ನಾನು ವಿಡಿಯೋಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ, ನೀವು ಬೇಕಾಗಿದ್ರೆ ಚೆಕ್ ಮಾಡ್ಬೋದು. ಬೇಕಾಗಿದ್ರೆ ಅದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ನಾವು ತಿಲ್ಕ ಇಕ್ಕಣ ಕಲ್ಲಿಂದ ಅಂದ್ಕೊಂಡು ನಾವಿದ್ವಿ, ಇಲ್ಲ ಅರ್ಶಿನ ಇದು ಕುಂಕುಮ ಎಲ್ಲ ಇಡೋಣ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೀನಿ. ಫಸ್ಟ್ ಬಂದು ಕಾಟಿಕೆ ಇಡ್ತೀವಿ. ಕಾಟಿಕೆ ಅಂದರೆ ಐಲೈನರನ್ನ ಇಡ್ತೀವಿ, ಪೈಂಟಿಂಗ್ ಬಾಕ್ಸಲ್ಲನ ಇರುತ್ತಲ್ವಾ, ಆ ಪೈಂಟಿಂಗ್ ಬಾಕ್ಸನ್ನು ನಾವು ಕಪ್ಪುದು ಇಡ್ಬೋದು. ಪೈಂಟಿಂಗ್ ಬಾಕ್ಸಲ್ಲಿ ನೀವು ಇಡ್ತೀರಲ್ವಾ, ಅದು ಬ್ರಷ್ ಬಂದು ಸಣ್ಣಕ್ಕಿರೋದಿರಬೇಕು. ಇದ್ದರೆ ಅದಕ್ಕೆ ಐ ಮೇಕಪ್ ಅಂತೂ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಐ ಮೇಕಪ್ ರೆಡ್ಡು, ಬ್ಲ್ಯಾಕು ಮತ್ತು ಕೇಸರಿ ಕಲರು ಇಡ್ಬೋದು. ಆಮೇಲೆ ಗೋಲ್ಡ್ ಇರಬೇಕು. ಇಷ್ಟಿದ್ರೆ ನಮಗೆ ಇದು ಮುಕ್ಕೋಡಕ್ಕೆ ಮೇಕಪ್ ಚೆನ್ನಾಗಿ ಬಂದ್ಬಿಡತ್ತೆ. ಇಷ್ಟೇ ಸಾಕು ನಮಗೆ. ಕ್ಲೀನಾಗಿ ಬಾಕ್ಸ್ ಎತ್ತಿಕ್ಕಿದ್ರೆ 1 ವರ್ಷ 2 ವರ್ಷನ ಯೂಸ್ ಮಾಡ್ಬೋದು. ಒಣಗೋದ್ರೆ ಬೇರೆ ತೊಗೊಬೇಕು. ಬರೀ 20 ರೂಪಾಯಿಗೆಲ್ಲ ನಿಮಗೆ ಸಿಕ್ಕತ್ತೆ ಪೈಂಟಿಂಗ್ ಬಾಕ್ಸ್ ಬಂದು. ಇದು ನಾನು ಮೊನ್ನೆ ರೀಲ್ಸಲ್ಲಿ ಅಪ್ಲೋಡ್ ವಿಡಿಯೋ ಕ್ಲೀನಿಂಗ್ ವಿಡಿಯೋ ಅಲ್ಲಿ ನನಗೆ ಜನ ತುಂಬ ಸಬ್ಸ್ಕ್ರೈಬ್ ಕೇಳಿದರು. ಇದು 8 ಇಂಚಸ್ ಮತ್ತು ಇದು ತೂಕ ಎಷ್ಟೈತೆ ಅಂದ್ಬಿಟ್ಟು, ಇದು ಇಂಚಸ್ ಬಂದು 12 ಇಂಚಸ್ ಬರುತ್ತೆ, 11 to 12 ಇಂಚಸ್ ಬರುತ್ತೆ. ಇದು ತೂಕ ಬಂದು 350 ಗ್ರಾಮ್ ಬರುತ್ತೆ. ದೊಡ್ಡ ಸೈಜ್ ಮುಖವಾಡ ತೂಕನೂ ಐತೆ, 350 ಗ್ರಾಮ್ ಬರುತ್ತೆ. ಇದು ಬೆಳ್ಳಿ ಮುಖವಾಡ ಬಂದು, ಇದು ನಾವು ವರಲಕ್ಷ್ಮಿ ಹಬ್ಬಕ್ಕೆ ವೈಭವಲಕ್ಷ್ಮಿ ಪೂಜೆಗೆಲ್ಲ ಇಡ್ತೀವಿ ಈ ಮುಖವಾಡ ಬಂದು. ನಾರ್ಮಲ್ ಬಂದು ಚಿಕ್ಕ ಮುಖವಾಡ ದೇವ್ರ ಮನೇಲಿ ಇರುತ್ತೆ, ಅದು ಡೈಲಿ ಯೂಸ್ ಮಾಡ್ತೀವಿ ಮನೇಲಿ ಬಂದು. ಇದು ಹಬ್ಬಗಳಿಗೆ ಮಾತ್ರ ಇದು ಯೂಸ್ ಮಾಡ್ತೀವಿ. ನಾವು ಕ್ಲೀನಾಗಿ ವಾಶ್ ಮಾಡಿ ಯೂಸ್ ಮಾಡಿದ್ರೆ ಕ್ಲೀನಾಗಿರತ್ತೆ, ಚೆನ್ನಾಗಿರತ್ತೆ. ಇವಾಗ ತಿಲ್ಕ ಇಡ್ತಾ ಇದ್ದೀನಿ. ನಾವೇ ಇದು ಡಿಸೈನ್ ತೋರಿಸಿ ನಾವೇ ಮಾಡಿಸಿರೋದು ಈ ಮುಖವಾಡ ಬಂದು ಫಿನಿಷಿಂಗ್ ಅಂತೂ. ಆಮೇಲೆ ಕಲ್ಲು ಇಡಿಸಿದ್ದೀವಿ ಇದಕ್ಕೆ, ಗ್ರೀನ್ ಕಲರ್ ಮತ್ತು ಮೆರೂನ್ ಕಲರ್ ಕಲ್ಲು ಮಾಡಿಸಿದ್ದೀವಿ. ಯಾಕಂದರೆ ನಾವೇ ರೆಡಿಮೇಡ್ ಆದರೆ ನಿಮ್ಗೆ ಈ ಥರ ಸಿಕ್ಕಲ್ಲ. ನಾವೇ ಆರ್ಡ್ರ್ ಕೊಟ್ಟು ಯಾವ ಡಿಸೈನ್ ಬೇಕಾಗಿದ್ರೂ ನಾವೇ ಮಾಡಿಸ್ಕೊಬೋದು, ತುಂಬ ಚೆನ್ನಾಗಿರತ್ತೆ. ಆರ್ಡ್ರ್ ಕೊಟ್ಟು ಮಾಡಿಸಿದ್ರೆ ಚೆನ್ನಾಗಿರತ್ತೆ. ಎಲ್ಲ ಮೇಕಪ್ ಫೇಸ್ದು ನಾನು ಬೇಕಾದ್ರೆ ಶಾರ್ಟ್ಸ್ ವಿಡಿಯೋ ಎಲ್ಲನೂ ಅಪ್ಲೋಡ್ ಮಾಡಿಡ್ತೀನಿ, ನೀವು ಬೇಕಾದರೆ ಚೆಕ್ ಮಾಡಿ ನೋಡ್ಬೋದು. ಇನ್ನೊಂದು 2-3 ದಿವಸಕ್ಕೆ ಅಪ್ಲೋಡ್ ಮಾಡಬೇಕು. ಮತ್ತು ಇನ್ನೂ ಎಲ್ಲ ಡೆಕೋರೇಷನ್ ಎಲ್ಲ ಆಯಿತು, ಇನ್ನು ಮಿಕ್ಕಿರೋದು ರೆಡಿ, ಇನ್ನು ನಾಳೆ ಮಾಡ್ಕೊಬೇಕು. ನಾಳೆ ಬಂದು ವರಲಕ್ಷ್ಮಿ ಹಬ್ಬ ಶುಕ್ರವಾರ, ಇವತ್ತು ಗುರುವಾರದ್ದು ಬೆಳಗಿಂದ ರಾತ್ರಿವರೆಗೂ ಮಿನಿಮಮ್ ಎಷ್ಟು ಶೂಟ್ ಮಾಡಿರ್ತೀವಿ ನಮಗೆ ಬರೋದು ಒಂದು 20-30 ಮಿನಿಟ್ಸ್ ಅಷ್ಟೇ ವಿಡಿಯೋ ಸಿಕ್ಕೋದು ನಮಗೆ, ಎಷ್ಟು ವಿಡಿಯೋ ಮಾಡಿರ್ತೀವೋ. ಇವತ್ತು ಎಲ್ಲ ಮುಗಿತಾ ಬಂತು, ಇನ್ನು ನಾಳೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾರು ಮಿಸ್ ಮಾಡಿದಿರಾ ವಾಚ್ ಮಾಡಿ. ನಾಳೆ ವರಲಕ್ಷ್ಮಿ ಹಬ್ಬ, ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ವರಲಕ್ಷ್ಮಿ ಹಬ್ಬದ ದಿವಸ ಲೈವ್ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಾಗಿದ್ರೆ ಚೆಕ್ ಮಾಡಿ ನೀವು ನೋಡ್ಬೋದು. ಬರೀ ಪೂಜೆದು ಮಾತ್ರ ಮಾಡಿದ್ದೀವಿ, ಅದು ಚೆಕ್ ಮಾಡಿ ನೀವು ನೋಡ್ಬೋದು. ಇನ್ನು ಬಳೆಕಂದೆಲ್ಲ ನೋಡ್ತಾವ್ರಿ, ಇನ್ನು ಎಲ್ಲಿ ಹಾಕ್ಬೇಕು ಅಂದ್ಬಿಟ್ಟು ನೋಡ್ತಾ ಇದ್ರು. ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.